ಮುಖದೊಳೆಯನ್ನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ದ್ರಾವಣ ರೂಪದಲ್ಲಿ ಅದನ್ನ ಭೂಮಿಗೆ ಕೊಡೋದು ನಮಗೆ ಕಾರ್ಮಿಕರ ಸಮಸ್ಯೆಯಿಂದ ನಾವು ಆಚೆ ಬರಬಹುದು. ಕರೆಕ್ಟ್. ಆತ್ಮೀಯರೇ ನಮಸ್ಕಾರ. ನಮಸ್ತೆ. ನಾನು ಇವತ್ತು ನಡುವಿನ ಕೆರೆಯಲ್ಲಿದ್ದೀನಿ. ಪ್ರಕಾಶ್ ಸರ್ ತೋಟದಲ್ಲಿದ್ದೀನಿ. ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ಸರ್ ನಮಸ್ಕಾರ. ನಮಸ್ತೆ. ಸರಿಗ ಈ ಒಂದು ಬಯೋಡೈಜೆಸ್ಟರ್ನ ನಿಮ್ಗೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಫಸ್ಟ್ ಹೇಳಿ. ಬಯೋಡೈಜೆಸ್ಟರ್ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹಸುಗಳದು ದನ್ನಿಂದು ಏನು ಸಗಣಿ ಗಂಜು ಎಲ್ಲದನ್ನು ತಂದು ನಾವು ಡೈರೆಕ್ಟಾಗಿ ಹಾಕೋದಕ್ಕಿನ್ನವ ಕಾರ್ಮಿಕರ ಸಮಸ್ಯೆಯಿಂದ, ಯಾಕೆಂದರೆ ಎಲ್ಲ ಮೆಕ್ಯಾನಿಸಮು ಪಂಪು ವೆಂಚೂರಿ ಇದನ್ನು ಉಪಯೋಗಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ನಮ್ಮ ಕೃಷಿ ಇಲಾಖೆಯಲ್ಲಿ ಚೆನ್ಕೇಶ್ವರ್ ಸರ್ ಇದ್ದರು, ಅವ್ರ ಹತ್ರ ನಾನು ಹೇಳೋದಕ್ಕೆ ತಿಪ್ರ ತಾಲೂಕಿನಲ್ಲಿ ಹತ್ರ ಅದನ್ನು ಇಲ್ಲ ಕಣಪ್ಪ ಅಂತ ಹೇಳಿದ್ರು. ಸರ್ ನನಗೇನಾರ ಒಂದು ನಾನು ಮಾಡ್ತೀನಿ ಅದನ್ನು, ನನಗೊಂದು ಫಂಡ್ ಹಾಕ್ಸ್ಕೊಂತ ಅಮೌಂಟ್ ಕೊಡಿ ಸರ್ ಅಂತ ಅಂದೆ. ಅವರು ಒಪ್ಕೊಂಡ್ರು, ಡಿ ಡಿ ಸಾಹೇಬ್ರ ಹತ್ರ ಮಾತಾಡಿ ನನಗೆ ಅದ್ರದ್ದು ಫಂಡ್ ಹಾಕ್ಸ್ಕೊಟ್ರು. ಆ್ಯಕ್ಚುಯಲಾಗಿ ಅದಕ್ಕೆ 80,000 rupees ಖರ್ಚಾಗಿದೆ ಟೋಟಲ್. ಅವ್ರದ್ದು ಇರೋದು ಅವ್ರದ್ದು ಏನು ಸ್ಲ್ಯಾಬಲ್ಲಿರೋದು ಒಂದು 30,000 ಸಬ್ಸಿಡಿ ಅಮೌಂಟು, ಇನ್ನು 30,000 ರೈತರು ಒಂದಕ್ಕೆ ಅಂತ ಹೇಳಿ ಹೇಳಿದರು. ಎಷ್ಟಾರಾಗಲಿ ನಾನು ಮಾಡ್ಕೊತೀನಿ ಎಕ್ಸಸ್ ಆಗಿದ್ದು, ನಾನು ಒಂದು ಸ್ವಲ್ಪ ನೀಟಾಗಿ ಮಾಡಿಸ್ಕೊಂಡಿದ್ದೀನಿ. ಅದು ಮತ್ತೆ ಒಡಪು ಬರೆದ ರೀತಿಯಲ್ಲಿ ಒಳ್ಳೆ ಮೆಟೀರಿಯಲ್ ಹಾಕಿ ಒಳ್ಳೆ ಕಾರ್ಮಿಕರನ್ನ ಇಟ್ಕೊಂಡು ಸ್ವಲ್ಪ ಅಳತೆ ಪ್ರಮಾಣದಲ್ಲೂ ಸ್ವಲ್ಪ ದೊಡ್ಡದೇನೋ ಮಾಡಿದ್ದೀನಿ. 8 ಇದ್ದರೆ ಹಿಂಗೊಂದು 15 ಇದೆ. 15-8 ಇರ್ಬೋದು. ಸೊ ಇದು ಈ ಈ ಒಂದು ತೊಟ್ಟಿ ಬಂದು ಇದರಲ್ಲಿ ಇದರಲ್ಲಿ ಬಂದಂಥದ್ದನ್ನ ಅದು ಅದು ಲಿಕ್ವಿಡ್ ಆಗಿ ಬರುತ್ತಲ್ಲ ಕರಗಿದ್ದು ದ್ರವವನ್ನು ದ್ರಾವಣ ಅದರಲ್ಲಿ ಸ್ಟೋರೇಜ್ ಆಗುತ್ತೆ. ಅದರಲ್ಲಿ ಕೇಂದ್ರೀಕೃತವಾಗಿದ್ದನ್ನ ನಾನು ಮತ್ತೆ ವೆಂಚೂರಿನ ಮುಖಾಂತರ ಇದನ್ನ ಭೂಮಿಗೆ ನೀರಿನ ಜೊತೆಯಲ್ಲಿ ಕಳಿಸ್ತಾ ಇದ್ದೀನಿ. ಇದು ಒಳ್ಳೆ ರಿಸಲ್ಟ್ ಬರುತ್ತೆ. ಕಾರ್ಮಿಕರ ಸಮಸ್ಯೆ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡಂಗತ್ತೆ ವೆಚ್ಚನ. ಆಮೇಲೆ ಭೂಮಿಗೆ ಗನ್ ರೂಪದಲ್ಲಿ ಏನು ಗೊಬ್ಬರ ಹಾಕ್ತೀವೋ ಅದು ಭೂಮಿನಲ್ಲಿ ಜೀರ್ಣ ಆಗಿ ಸಸ್ಯ ತಗೊಳೋ ಅಷ್ಟೊತ್ತಿಗೆ ಸಾಕಷ್ಟು ಸಮಯಾವಕಾಶ ತಗೊಳತ್ತ. ಅಂದ್ರೆ ಇದು ನೀವು ಬಯೋಡೈಜೆಸ್ಟ್ ಮಾಡಿದ ಮೇಲೆ ಸಾಧಾರಣವಾಗಿ ನೀವು ಯಾವುದೇ ರೀತಿ ರಾಸಾಯನಿಕವನ್ನು ಅತಿ ಹೆಚ್ಚಾಗಿ ಉಪಯೋಗಿಸ್ತಾ ಇಲ್ಲ. ಉಪಯೋಗಿಸ್ತಾ ಇಲ್ಲ. ಈ ಒಂದು ಫ್ಲಾಟ್ ಎಷ್ಟು ಎಕರೆ ಇದೆ? ಇದು ಒಟ್ಟು 5.5 ಎಕರೆ ಇದೆ. ಅದ್ರಲ್ಲಿ 1.5 ಎಕರೆ ನಾವು ಗದ್ದೆ ಮಾಡ್ತೀವಿ, ಮತ್ತೆ ಬೇರೆ ದವಸ ಧಾನ್ಯ ಬೆಳಕೊಳ್ತೀವಿ. ಇನ್ನು 4 ಎಕರೆನಲ್ಲಿ ನಾವು ಮುಂಚೆ ರೇಷ್ಮೆ ಇತ್ತು. ರೇಷ್ಮೆ ಸ್ವಲ್ಪ ನೀರಿನ ತಗ್ಗಿನ ಜಾಗ ಆದ್ದರಿಂದ ರೇಷ್ಮೆ ಹೆಚ್ಚು ಮಳೆ ಆದಾಗ ಹೋಗ್ಬಿಡ್ತು. ಆವಾಗ ನಾನು ಅಡಿಕೆನ ನಾಟಿ ಮಾಡ್ಕೊಂಡು ಇದ್ದೀನಿ. ಈಗ ಪ್ರಾರಂಭ ಈಗ ಇದನ್ನ ಒಂದಿಷ್ಟು ವಿಚಾರವನ್ನ ಒಂಚೂರು ಡೀಪ್ ಆಗಿ ಮಾತಾಡೋದಾದ್ರೆ ಏನೇನು ಆಗ್ತೀರಿ ಈ ಒಂದು ಬಯೋಡೈಜೆಸ್ಟರ್? ಬಯೋಡೈಜೆಸ್ಟರ್ಗೆ ಒಂದು ರೀತಿಲಿ ಜೀವಾಮೃತದ ಏನಿದೆ ಅದ್ರದ್ದು ಫಾರ್ಮುಲಾ ಅದನ್ನೇ ಇದ್ರೊಳಗೆ ಅಳವಡಿಸಿದೀವಿ. ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆದಂಗೆ ಆಗುತ್ತೆ. ಆದರೆ ನಾವು ನೀರಿನ ಜೊತೆ ಕಳಿಸೋದ್ರಿಂದ ಒಂದು ನಿರ್ದಿಷ್ಟವಾದ ಪ್ರಮಾಣನೇ ನಮಗೆ ಪೋಷಕಾಂಶಗಳು ಸಸ್ಯಗಳಿಗೆ ಜಮೀನಿಗೆ ಸರಬರಾಜಾಗ್ತಾ. ಈಗ ನೀವು ಹೇಳಿದಂತ ಈ ಒಂದು ಉತ್ಪನ್ನಗಳನ್ನ ನೀವೇನು ಹೇಳಿದ್ರಿ, ಸೊ ಆ ಒಂದು ವಸ್ತುಗಳನ್ನ ನೀವು ಎಷ್ಟು ದಿನಗಳಿಗೆ ಒಂದ್ಸಲ ಬಳಸ್ತೀರಾ, ಮತ್ತೆ ಇದನ್ನ ಮಿಶ್ರಣ ಮಾಡೋದು ಯಾವ ರೀತಿ? ಇದು ನಮ್ಮ ಮನೆಯಲ್ಲಿ ಒಂದು ಏನು ಮಾಡಿದೀವಿ ಅಂದರೆ ಗೋಬರ್ ಗ್ಯಾಸ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಸ್ಲರಿ ಏನು ಬರುತ್ತೋ ಕಂಪ್ಲೀಟಾಗಿ ಅದನ್ನು ಸಂಪೂರ್ಣವಾಗಿ ಅದನ್ನು ನಾನು ಇದಕ್ಕೆ ತಂದು ನಾನು ಸ್ಟಾಕ್ ಮಾಡ್ಕೊಳ್ತೀವಿ. ತಂದು ಇದಕ್ಕೆ ಹಾಕಿದ ನಂತರ ಏನು ಮಾಡ್ತೀವಿ, ಟ್ಯಾಂಕಲ್ಲಿ ತೊಗೊಂಬಂದು ಇದ್ರೊಳಗೆ ಹಾಕ್ಕೊಂಡು ನಂತರ ಗೋಬರ್ ಗ್ಯಾಸಿನ ಸ್ಲರಿ ಆ ಸ್ಲರಿನ ಇಲ್ಲಿಗೆ ಹಾಕ್ತೀವಿ, ಇದಕ್ಕೆ ಹಾಕೊಳ್ತೀವಿ. ಸ್ಲರಿನಲ್ಲಿ ಗಂಜು ಎಲ್ಲ ಇರುತ್ತೆ. ಆ ಸ್ಲರಿ ಇದಕ್ಕೆ ತಂದಾಕದ ನಂತರ ಇದ್ರೊಳಗೆ ನಾವು ಕಡಲೆ ಹಿಟ್ಟು, ನಂತರ ಬೆಲ್ಲ, ಸಾವಯವ ಬೆಲ್ಲ, ನಂತರ ಇದು 3,000 liters ಕೆಳಗಡೆದು ಫಿಲ್ಟರ್ ಆಗಿ ಬರುತ್ತೆ. ಅದು ಲೋಡ್ ಆದ ತಕ್ಷಣ ನಾವು ಫೀಲ್ಡಿಗೆ ಕಳಿಸ್ತೀವಿ. ಇದಕ್ಕೆ ಈಗ ಸ್ಲರಿ ಬಿಟ್ಟು ನಂತರ ಕಡಲೆ ಇಟ್ಟು ಇದನ್ನೆಲ್ಲ ಹೇಳಿದ್ರಲ್ಲ, ಆ ಮಿಶ್ರಣ ತಿಂಗಳಿಗೆ ಎಷ್ಟು ಸಲ ಮಾಡ್ತೀರಾ ಅಂತ? ಒಂದ್ಸತಿ ನಾವು ಏನು ಇದನ್ನು ಲೋಡ್ ಮಾಡ್ತೀವೋ ಅದಕ್ಕೆ ಒಂದು 25-30 kg ಕಡಲೆ ಹಿಟ್ಟು ಹಾಕ್ಬಿಡ್ತೀವಿ.
ಒಂದು ಸಲ ಲೋಡ್ ಆದ್ರೆ ಒಂದ್ ಸದಿ ಕಡಲೆ ಹಿಟ್ಟು ಅಂದ್ರೆ ವೇಸ್ಟೇಜ್ ಬರುತ್ತೆ, ಮಿಲ್ಗಳಲ್ಲಿ ಸಿಗತ್ತೆ ಕಡಲೆ ಹಿಟ್ಟು, ಮಿಲ್ ಮಾಡೋ ಮಿಲ್ ಸಿಗತ್ತೆ. ಗರಿ ಪರಿ ಏನು ಹಾಕಲ್ಲ ಇದಕ್ಕೆ? ಗರಿ ಎಲ್ಲ ಏನ್ ಹಾಕಲ್ಲ, ಬರೀ ಲಿಕ್ವಿ ಅಲ್ಲಿಂದ ತಂದು ಸ್ಲರಿ ಹಾಕಿ ಬೆಲ್ಲ ಕಡಲೆ ಹಿಟ್ಟು ಮಣ್ಣು ಮಣ್ಣು ಇಷ್ಟ ಹಾಕಿ ಅದಕ್ಕೆ ಡೈರೆಕ್ಟ್ ಇದು ಮಾಡ್ತೀವಿ. ಏನು ಇದರಲ್ಲಿ ಮಿಶ್ರಣ ಮಾಡ್ತೀವಿ, ಒಂದು 8-10 ದಿವಸ ನಾವು ಬಿಡ್ತೀರಾ? ಹಾ ಬಿಡ್ತೀವಿ ಕೊಳೆಯಂಗೆ. ಕೊಳೆಯಂಗೆ ಬಿಟ್ಟ ನಂತರ ಏನು ಮಾಡ್ತೀವಿ, ಅದನ್ನು ಸೋಸ್ ಅದೇ ಆಗಿ ಶೋಧ್ಕೊಂಡು ಬರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಅದಿನ್ನೂ ಫಿಲ್ಟ್ರು ಎಲ್ಲ ಅಡ್ಜಸ್ಟ್ ಮಾಡಬೇಕು, ಫಿಲ್ಟ್ರ್ ಬ್ಲಾಕ್ ಆಗುತ್ತೆ, ಬೇರೆ ರೈತರು ನೋಡಿ ಅದನ್ನು ನಾವು ಸರಿಪಡಿಸ್ಕೋಬೇಕು. ಆ ಫಿಲ್ಟ್ರ್ ಯಾವ ರೀತಿ ಮಾಡ್ಕೊಂಡು ವೆಂಚೂರಿನಲ್ಲಿ ಕಳಿಸ್ತಾರೆ, ಆ್ಯಕ್ಚುಲಾಗಿ ಹೋಗ್ತಾ ಇದೆ, ಒಂದೊಂದ್ಸತಿ ಕಟ್ಕೊಂಡ್ಬಿಡುತ್ತೆ. ಇದರಿಂದ ಏನಾದ್ರೂ ಫಿಲ್ಟರ್ ಆಗಿ ಲಿಕ್ವಿಡ್ ಬರಂಗೆ ಇದ್ರೊಳಗೆ ಒಳಗೆ ಏನಾದ್ರೂ ಬೇರೆ ಮೆಥಡ್? ಬೇರೆ ಮೆಥಡ್ ಇದೆ, ಬಟ್ ಅವು ಎಲ್ಲ ಬ್ಲಾಕ್ ಆಗ್ಬಿಡ್ತವೆ. ಈ ಸಗಣಿ ಎಲ್ಲ ಸ್ಲರಿ ಏನಾಗುತ್ತೆ ಅಂದ್ರೆ ಬ್ಲಾಕ್ ಆಗ್ಬಿಡೋದ್ರಿಂದ ಏನಾಗುತ್ತೆ, ಆ ಬೋಲ್ಗಳೆಲ್ಲ ಇದ್ರೊಳಗೆ ಹೋಗಿ ಅದನ್ನ ರಿಪೇರಿ ಮಾಡಕ್ಕೆ. ನೀರು ಆ ಸ್ಲರಿನ ಬಿಟ್ಟಾದ್ಮೇಲೆ ನೀರು ಎಷ್ಟು ಹಾಕ್ತೀರಾ ಇದಕ್ಕೆ? ನೀರು ಒಂದು 2-3 ಸಾವಿರ ಲೀಟರ್ ಟ್ಯಾಂಕ್ ಇದೆ, ಅದು 2 ಸತಿ ತಂದು ಇದಕ್ಕೆ ಹಾಕಿರ್ತೀವಿ. ಇದಕ್ಕೆ ನೀರನ್ನು ಕೊಟ್ಬಿಡ್ತೀವಿ, ಮಿಕ್ಕಿದ್ದನ್ನ ನೀರು ಹಾಕ್ತೀವಿ. ನೀರು ಹಾಕ್ಬಿಡ್ತೀವಿ, ನೀರು ಹಾಕಿ ಒಂದ್ 8-10 ದಿವಸ ಬಿಟ್ಟು ಆ ನೀರು, ಈ ನೀರು ಇಲ್ಲಿಗೆ ಚಿಕ್ಕ ಟ್ಯಾಂಕಿಗೆ ಅದನ್ನ ಡಂಪ್ ಮಾಡಿ ಅದನ್ನ ವೆಂಚೂರಿ ಮುಖಾಂತರ ತೋಟಕ್ಕೆ ಸರಬರಾಜ್ ಮಾಡಿ. ಇದು ಒಂದು ಕಂಪ್ಲೀಟ್ ಪ್ರೊಸೀಜರ್, ಸಾವಯವ ಪದ್ಧತಿಗೆ ಇದೊಂದು ನಿಮಗೆ ಇದು ಮೇನ್ ಫ್ಯೂಯಲ್. ಇದು 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 ಆರ್ಗ್ಯಾನಿಕ್, ಏನು ಇದೊಂದು ಗೊಬ್ಬರದ ಫ್ಯಾಕ್ಟ್ರಿ ಅಂತ ಹೇಳ್ಬೇಕು. ಗೊಬ್ಬರದ ಫ್ಯಾಕ್ಟ್ರಿ ಬೇರೆ ಸಾವಯವ ಪದ್ಧತಿಯನ್ನ. ಸೊ ಇದು ಒಂದು ಕೂಡ ಒಂದು ಗೊಬ್ಬರದ ಫ್ಯಾಕ್ಟ್ರಿ ಅಂತಾನೆ ಹೇಳಿದ್ರು ನಮ್ಮ ಪ್ರಕಾಶ್ ಸರ್. ಖಂಡಿತ ಇದು ಗೊಬ್ಬರದ ಫ್ಯಾಕ್ಟ್ರಿನೇ ಹೌದು, ಯಾಕೆಂದ್ರೆ ಜಾಸ್ತಿ ಹೆಚ್ಚಾಗಿ ನಾವು ಬಂಡವಾಳವನ್ನ ಹಾಕ್ತಕ್ಕಂಥದ್ದು, ಒಂದು ನಾವು ಉಳುಮೆಗೋಸ್ಕರ ಬಂಡವಾಳ ಹಾಕ್ತಿವಿ, ಮತ್ತೊಂದು ಸಾಕಷ್ಟು ಗೊಬ್ಬರಕ್ಕೆ ಬಂಡವಾಳ ಹಾಕ್ತಿವಿ. ಅದಾದ ನಂತರ ಒಂದಿಷ್ಟು ಕೃಷಿ ಕಾರ್ಯಗಳನ್ನ ಮಾಡೋದಕ್ಕೆ, ಒಂದು ಪರಿಕರಗಳನ್ನ ಖರೀದಿ ಮಾಡೋದಕ್ಕೆ, ಅದ್ರ ಜೊತೆಗೆ ಲೇಬರ್ಸ್ಗಳು, ಹಿಂಗ ಇಷ್ಟು ಇದಕ್ಕಿನ್ನೆಲ್ಲೂ ಇನ್ನೂ ಹೆಚ್ಚಾಗಿ ಬಂಡವಾಳ ಹಾಕ್ತಿವಿ. ಅದರಲ್ಲಿ ಮೇನ್ ಗೊಬ್ಬರ, ಗೊಬ್ಬರ ಅತಿ ಹೆಚ್ಚು ಆಗುತ್ತೆ. ಹಾಗಾಗಿ ಇದನ್ನ ಉಳಿಸ್ಕೊಳ್ಳಕ್ಕೆ ಇವರು ಒಂದು ಐಡಿಯಾಲಜಿಯನ್ನು ಮಾಡಿದ್ದಾರೆ, ಒಂದು ಐಡಿಯಾನ. ಇದು ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಿದೆ ಅಂತಲೂ ಕೂಡ ಹೇಳಿದ್ರು. ಸೊ ಈ ಗದ್ದೆದು ಒಂದು ವಿಡಿಯೋ ಮಾಡಿದ್ವಿ, ಗದ್ದೆಗೆ ಇದೇ ನೀರನ್ನ ಉಪಯೋಗಿಸ್ತಾ ಇರೋದವರು. ಸೊ ನೀವುಗಳು ಕೂಡ ಒಂದಿಷ್ಟು ಬದಲಾವಣೆಯನ್ನ ಬಯಸೋದಾದ್ರೆ ಈ ಒಂದು ವಿಡಿಯೋವನ್ನು ನೋಡಿ, ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ, ನೀವು ಒಂದಿಷ್ಟು ಅಳವಡಿಸ್ಕೊಂಡ್ರೆ ಒಂದಿಷ್ಟು ಕೃಷಿ ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ, ಇಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತ ಪ್ರಕಾಶ್ ಸರ್ಗೆ ಸರ್ ನಮಸ್ಕಾರ. ನಮಸ್ತೆ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಡಿಜಿಟಲ್ ಡಾಕ್ಯುಮೆಂಟ್ರೀಸ್ಗಳಿಗಾಗಲಿ, ಅಡ್ವರ್ಟೈಸ್ಮೆಂಟ್ಗೆ ಮತ್ತೆ ಬಿಸ್ನೆಸ್ ಸಪೋರ್ಟಿವ್ಸ್ಗೆ ನವಿ ಟೈಮ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ, ಜೈ ಹಿಂದ್.